ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲು ಕೆಎಸ್ಆರ್ಟಿಸಿ ನೌಕರರು ಸಿದ್ಧತೆ ನಡೆಸಿದ್ದು, ಮಾರ್ಚ್ 31ರಂದು ಮೈಸೂರು ವಿಭಾಗದ ನೌಕರರ ಸಭೆ ನಡೆಸಲು ಉದ್ದೇಶಿಸಿದೆ. ಇನ್ನು ಸಭೆಯಲ್ಲಿ ಕೆಎಸ್ಆರ್ಟಿಸಿ ನೌಕರರ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು, ಈ ಸಂಬಂಧ ಮೈಸೂರಿನಲ್ಲಿ ಮಾತನಾಡಿದ ಸಾರಿಗೆ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ವಿಶ್ವನಾಥ್, ಇನ್ನು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ, ಸಾರಿಗೆ ನೌಕರರು ಸಂಕಷ್ಟದಲ್ಲಿ ಜೀವನ ಮಾಡುತ್ತಿದ್ದು, ಸಾರಿಗೆ ನೌಕರರನ್ನ ವಿರೋಧ ಮಾಡಿದ ಸರ್ಕಾರ ಯಾವುದು ಉಳಿದಿಲ್ಲ, ಸರ್ಕಾರಿ ನೌಕರರಿಗೆ ನೀಡುವ ಸವಲತ್ತು ನಮಗೂ ನೀಡಿ ಎಂದು ಆಗ್ರಹಿಸಿದ ಅವರು, ಏಪ್ರಿಲ್ 7ರವರೆಗೆ ಸರ್ಕಾರಕ್ಕೆ ಗಡುವು ನೀಡುತ್ತೇವೆ, ಸರ್ಕಾರದಿಂದ ಯಾವುದೇ ಪೂರಕ ಸ್ಪಂದನೆ ಸಿಕ್ಕಿಲ್ಲ, ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಹೋರಾಟ ಬಿಡೋದಿಲ್ಲ, ಸರ್ಕಾರದ ಗಮನ ಸೆಳೆಯಲು ಏಪ್ರಿಲ್ 1ರಿಂದಲೇ ನಮ್ಮ ಹೋರಾಟ ಶುರುವಾಗಲಿದೆ ಎಂದು ತಿಳಿಸಿದರು. ಏನೋ ನಮ್ಮದು ಒಂದು ಬೇಡಿಕೆ ಇತ್ತು, ಒಂದು 9 ಬೇಡಿಕೆ. ಆ ಬೇಡಿಕೆಯಲ್ಲಿ ಏನೋ ನಮ್ಮ ಸಂಸ್ಥೆ ಮತ್ತು ಸರ್ಕಾರ ನಾನು 8 ಬೇಡಿಕೆ ಈಡೇರಿಸಿದ್ದೀನಿ, ಮತ್ತು ಇನ್ನೊಂದು ಬೇಡಿಕೆ ಮಾತ್ರ ಈಡೇರಿಸಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿತ್ತು. ಆ ವಿಚಾರನ ನಾವು ಕುಂದುಕೊರತೆ ಎಲ್ಲ ರಾಜ್ಯ ಮಟ್ಟದಲ್ಲಿ ಕುಂದುಕೊರತೆ ಮಾಡಿ ಅವ್ರ ಹತ್ರ ಅಭಿಪ್ರಾಯಗಳನ್ನ ಮಾಡಿ ಅವ್ರನ್ನ ಕೇಳ್ಕೊಂಡಿದ್ದೀವಿ. ನಮ್ಮದು ಈ ಬೇಡಿಕೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ವಿ. ಅವರು ಹೇಳ್ತಾರೆ ಇದರಲ್ಲಿ ನಮಗೇನು ಒಂದು ನಯಾ ಪೈಸದ್ದು ಬೆನಿಫಿಟ್ ಆಗಿಲ್ಲ, ಏನೋ ಹಳೆ ಬಸ್ಗೆ ಹೊಸ ಬಣ್ಣ ಹೊಡೆದು ಕಳಿಸ್ತಾರ ಇದೆ. ಆ ದೃಷ್ಟಿಯಿಂದ ಆ ಬೇಡಿಕೆಗಳು ಯಾವುವು ನಮಗೆ ತಲುಪಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಷ್ಟೇ, ಅದು ನಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಬೇಡಿಕೆನೂ ನಮಗೆ ಸಮರ್ಪಕವಾಗಿಲ್ಲ ಅನ್ನುವಂಥ ವಿಚಾರನ ಎಲ್ಲ ಎಂಪ್ಲಾಯೀಸು ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ನಮಗೆ 6ನೇ ವೇತನ ಆಯೋಗ ಜಾರಿ ಮಾಡಿಬಿಟ್ರೆ ಇದು ಯಾವುದು ಸಮಸ್ಯೆನೇ ಇಲ್ಲ. ನಮಗೆ ಯಥಾವತ್ತ ಏನು ಸರ್ಕಾರಕ್ಕೆ ಸರ್ಕಾರಿ ನೌಕರಿಗೆ ಸೇರಬೇಕಾದಂಥ ಸೇವಾ ಇದು ಸೌಲಭ್ಯಗಳು ನಮಗೂ ಅಷ್ಟೇ ಸಿಕ್ಕಿದ್ರೆ ಸಾಕು, ಬೇರೆ ಯಾವುದು ನಮ್ಮದು ಅಬ್ಜೆಕ್ಷನ್ ಇಲ್ಲ. ಕಾರ್ಮಿಕರು ನಮಗೆ ಬೇಕಾದಂಥ ಸೌಲಭ್ಯಗಳನ್ನ ತಮಗೆ ಕೊಡಿ ಎನ್ನುವಂಥ ದಿಟ್ಟ ನಿಲುವು ಇಟ್ಟಿದ್ದಾರೆ. ಈ ಸಾರಿ ಮಾತ್ರ ಸರ್ಕಾರ ಅವ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಳ್ಳಿ, ಭಾರಿ ಪ್ರಮಾಣದ್ದು ಒಂದು ಲೆಕ್ಕಾಚಾರ ಆಗುತ್ತೆ. ಇದು ನನಗೆ ಸರಿ ಹೋಗಲ್ಲ. ಆದಷ್ಟು ಬೇಗ ಇನ್ನೂ ಟೈಮ್ ಇದೆ, ಅವಕಾಶ ಇದೆ, ಮಾಡಿಕೊಟ್ರೆ ಆದಷ್ಟು ಬೇಗ ಸರಿ. 7ನೇ ತಾರೀಕು ಗಡುವಿದೆ, ಮಾಡ್ಕೊಳ್ಳಿ.